ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹಾಟ್ ಚೀಸ್ ಕ್ಲಿಕ್ಸ್. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ನಾನು ಹಾಕುವಂತಹ ಹೊಸ ಹೊಸ ವಿಚಾರಗಳು ನಿಮ್ಮನ್ನು ಮೊದಲು ತಲುಪುತ್ತೆ. ಹಾಗೆ ಈ ಹೂವಿನ ಹೆಸರು ಲಿಂಗದ ಹೂವು ಅಂತ, ಇದನ್ನು ಇಂಗ್ಲೀಷಲ್ಲಿ ರೆಡ್ ಲಾವೋಸ್ ಅಂತ ಕೂಡ ಕರೀತಾರೆ. ಈ ಒಂದು ಮರದ ಹೆಸರು ದ ಬುದ್ಧ ಬರ್ತ್ ಟ್ರೀ ಅಂತ. ಈ ಒಂದು ಮರದ ಕೆಳಗೆ ಬುದ್ಧನ ಜನನವಾಗಿತ್ತು ಅನ್ನೋ ಇತಿಹಾಸ ಇರೋದ್ರಿಂದ ಈ ಒಂದು ಮರಕ್ಕೆ ದ ಬುದ್ಧ ಬರ್ತ್ ಟ್ರೀ ಅನ್ನೋ ಹೆಸರು ಬಂದಿದೆ. ಹಾಗೆ ಇದರಲ್ಲಿರ್ತಕ್ಕಂಥ ಕಾಯಿಗಳು ತುಂಬಾ ಶಕ್ತಿಶಾಲಿ, ಅಂದರೆ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಬುಲೆಟ್ಗಿಂತ ಸ್ವಲ್ಪ ದೊಡ್ಡ ಗಾತ್ರದಲ್ಲಿದೆ. ಹಾಗೆ ಅದು ಕೆಳಗಡೆ ಮರದಿಂದ ಕೆಳಗಡೆ ಬಿದ್ದಾಗ ತುಂಬ ಜೋರು ಸೌಂಡ್ ಬರೋದ್ರಿಂದ ಇದನ್ನು ಕೆನಾನ್ ಟ್ರೀ ಅಂತ ಕೂಡ ಕರೀತಾರೆ. ಹಾಗೆ ಈ ಒಂದು ಮರದ ಕೆಳಗೆ ಬುದ್ಧನ ಒಂದು ಜನನವಾಗಿತ್ತು ಅನ್ನೋ ಇತಿಹಾಸ ಕೂಡ ಇದೆ. ಇದನ್ನು ರೆಡ್ ಲಾವೋಸ್ ಅಂತ ಕೂಡ ಕರೀತಾರೆ. ನಮ್ಮ ಒಂದು ಭಾಷೆಯಲ್ಲಿ ಕನ್ನಡಿಗರು ಇದನ್ನು ಲಿಂಗದ ಹೂವು ಅಂತ ಕೂಡ ಕರೀತಾರೆ. ಯಾಕಂದರೆ ಅದರ ಶೇಪು, ಆ ಒಂದು ಆಕಾರ ಖಂಡಿತವಾಗಲೂ ಲಿಂಗದ ಹೂವು ಥರನೇ ಇದೆ. ಯಾರಿಗೆಲ್ಲ ಈ ಹೂವಿನ ಬಗ್ಗೆ ಗೊತ್ತಿದೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಹೂವು ನೋಡಿ ಹೇಗಿದೆ ಅಂತ. ಸೆಂಟರಲ್ಲಿ ಒಂದು ಸೀಡ್ ಥರ ಇರುತ್ತೆ, ಅದು ಲಿಂಗದ ಆಕಾರದಲ್ಲಿರುತ್ತೆ. ಮೇಲಿರ್ತಕ್ಕಂಥ ಹೂವು ಅದು ಹಾವಿನ ಆಕಾರದಲ್ಲಿದೆ. ಸೊ ಇದನ್ನು ಲಿಂಗದ ಹೂವು ಅಂತ ಕರೆಯೋದ್ರಲ್ಲಿ ತಪ್ಪೇನಿಲ್ಲ. ಈ ಫ್ಲವರ್ಗೆ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಹೊಸ ವಿಚಾರದೊಂದಿಗೆ ಸಿಗೋಣ. ಬಾಯ್ ಬಾಯ್. ಹೆಲ್ದಿ ಆಗಿರಿ, ಹ್ಯಾಪಿ ಆಗಿರಿ.